ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ ಎಫ್ಎಂ ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ ಆರೋಗ್ಯವಾಗಿರಲಿ ಜೀವ ಸಂಕುಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಗ್ರಾಮೀಣ ಭಾಗದಲ್ಲಿ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನ್ವಯ ಕಾರ್ಯಗತವಾಗುವ ಯೋಜನೆಗಳ ಬಗ್ಗೆ ಕುಂದಾಪುರ ವಿಭಾಗದ ಸಹಾಯಕ ಇಂಜಿನಿಯರ್ ರವಿಶಂಕರ್ ಅವರೊಂದಿಗೆ ನಡೆಸಿದ ಮಾತುಕತೆ ಇದೀಗ ಕೇಳೋಣ. ಸರ್ ನಮಸ್ತೆ. ಈ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾಯಿವೆ ಮತ್ತು ಅದರ ಪ್ರಗತಿ ಹೇಗಿದೆ, ಅದು ಯಾವ ರೀತಿಯ ರೂಪುರೇಷೆಗಳು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು ಸರ್? ಅಲ್ಲಿ ಇದೊಂದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ. ಸ್ವಚ್ಛ ಭಾರತ್ ಮಿಷನ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದರಡಿಯಲ್ಲಿ ನಾವು ಗ್ರಾಮೀಣ ಪ್ರದೇಶದ ನೈರ್ಮಲೀಕರಣ ಅನ್ನುವುದು ಇದರದ ಪ್ರಥಮ ಉದ್ದೇಶ. ಘನ ಮತ್ತು ದ್ರವ ತ್ಯಾಜ್ಯ ವಿಲೇವಾರಿಯನ್ನು ಒಂದು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಇದರ ಕಾರ್ಯಕ್ರಮದ ಒಂದು ಉದ್ದೇಶ. ಇದರಡಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅದರೊಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಉಡುಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವೀಗ ಈ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಅಂತ ಹೇಳ್ಬೋದು SLRM ಘಟಕಗಳನ್ನು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. SLRM ಘಟಕಗಳು ಅಂದರೆ ಸಾಲಿಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನಾವು ಇದನ್ನು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರೆಯುವುದಿಲ್ಲ, ಇದು ತ್ಯಾಜ್ಯವನ್ನು ಮರುಬಳಕೆ ಮಾಡುವುದರ ಮೂಲಕ ಇದು ಒಂದು ಸಂಪನ್ಮೂಲಕವಾಗಿ ಪರಿವರ್ತನೆ ಆಗುವುದರಿಂದ ಇದನ್ನು ನಾವು SLRM ಘಟಕಗಳಂತ ನಾವು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲ ಅಗತ್ಯ ಇದೆ ಅದನ್ನು ನೋಡಿಕೊಂಡು ಉಡುಪಿ ಜಿಲ್ಲಾ ಪಂಚಾಯತ್ಗಳು ರಾಜ್ಯ ಸರ್ಕಾರದ ಅನುಮೋದನೆ ಪಡ್ಕೊಂಡು SLRM ಮಾದರಿ ಘಟಕಗಳು, ಇದರಲ್ಲಿ ಸಾಧಾರಣ ಒಂದು 60-70 ನಾವು ತ್ಯಾಜ್ಯ ಅಂದರೆ ಸಾಲಿಡ್ ವೇಸ್ಟ್ ಅಂದರೆ ಘನ ತ್ಯಾಜ್ಯವನ್ನು ಬೇರ್ಪಡಿಸಿ ಮೂಲದಲ್ಲೇ ಬೇರ್ಪಡಿಸ್ತೇವೆ. ಕಲೆಕ್ಷನ್ ಸೆಂಟರಲ್ಲೇ ಬೇರ್ಪಡಿಸ್ಕೊಂಡು ಮತ್ತೆ ವಾಪಸ್ ನಮ್ಮ SLRM ಘಟಕಗಳಲ್ಲಿ ಇದನ್ನು ಮರು ವಿಂಗಡಣೆ ಮಾಡಿ ಇದರಲ್ಲಿ ಯಾವುದೆಲ್ಲ ನಮಗೆ ಮರುಬಳಕೆ ಆಗ್ತದೆ ಅದನ್ನು ಆಕ್ಷನ್ ಮೂಲಕ ಒಂದು 3-6 ತಿಂಗಳಿಗೋ ಅದನ್ನು ಶೇಖರಣೆ ಮಾಡಿ ಆಕ್ಷನ್ ಮೂಲಕ ಅದನ್ನು ಬರುಮಳಕೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡ್ತೇವೆ. ಹಾಗೆ ಯಾವುದು ಕೊನೆಯದಾಗಿ ಉಳಿತಕ್ಕಂಥ ಮುಖ್ಯವಾಗಿ ಈ ತೆಳು ಪ್ಲಾಸ್ಟಿಕ್ ಏನು ಹೇಳ್ತೇವೆ ಆ ಪ್ಲಾಸ್ಟಿಕ್ಗಳನ್ನು ಅದನ್ನು ಈ ಸಿಮೆಂಟ್ ಫ್ಯಾಕ್ಟ್ರಿ ಇಂಥ ಫ್ಯಾಕ್ಟ್ರಿಗಳಿಗೆ ಕಳಿಸ್ತಕ್ಕಂಥ ಮಾದರಿಯಲ್ಲಿ ಒಂದು ಯೋಜನಾಬದ್ಧವಾಗಿ ಈಗ ಇಡೀ ನಮ್ಮ ಉಡುಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧಾರಣ 60-70 SLRM ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದೇವೆ ಮತ್ತು ಹೊಸದಾಗಿ ಕೂಡ ನಾವೀಗ ಮಾಡ್ತಾ ಇದ್ದೇವೆ. ಎಲ್ಲ ಪಂಚಾಯತ್ ಮಟ್ಟದಲ್ಲೂ ಕೂಡ ಇದು ಅನುಷ್ಠಾನ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಜನರು ಕಸವನ್ನು ತ್ಯಾಜ್ಯವನ್ನು ಅಂದರೆ ಘನ ತ್ಯಾಜ್ಯವನ್ನು ಅದರಲ್ಲೂ ಮುಖ್ಯವಾಗಿ ವೆಟ್ ವೇಸ್ಟನ್ನು ನಾವು ಹೆಚ್ಚು ಇಂಪಾರ್ಟೆಂಟ್ ಮಾಡುವುದಿಲ್ಲ, ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ವೆಟ್ ವೇಸ್ಟ್ಗಳು ಅದರಷ್ಟಕ್ಕೆ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆ. ಡ್ರೈ ವೇಸ್ಟ್ಗಳನ್ನು ನಮ್ಮ SLRM ಘಟಕಗಳ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಯವರು ಅದನ್ನು ಕಲೆಕ್ಟ್ ಮಾಡಿ ಬೇರ್ಪಡಿಸೋದ್ರಿಂದ ಅದನ್ನು ಅವರು ಕೊಟ್ಟಲ್ಲಿ ತ್ಯಾಜ್ಯವನ್ನು ಮೂಲದಲ್ಲೇ ವಿಂಗಡಣೆ ಮಾಡಿ ಅವರಿಗೆ ಕೊಟ್ಟಲ್ಲಿ ಕನಿಷ್ಠ 3 ವಿಧ ವಿಂಗಡಣೆಯನ್ನು ಮಾಡಿಕೊಟ್ಟಲ್ಲಿ ಅದನ್ನು ನಮ್ಮ ಹೆಸರು ಪರಿಣಾಮಕಾರಿಯಾಗಿ ಈಗಾಗಲೇ ಕಾರ್ಯನಿರ್ವಹಿಸುತ್ತದೆ. ಅದು ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳು ಇದರಲ್ಲಿ ಬರ್ತವೆ. ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸ್ವಲ್ಪ ಶ್ರಮ ಬೇಕಾಗುತ್ತೆ, ಅಂದರೆ ಜನರಿಗೆ ಇದರ ಬಗ್ಗೆ ಅರಿವು ಬೇಕಾಗ್ತದೆ. ಈ ಅರಿವು ಕೊಡುವ ನಿಟ್ಟಿನಲ್ಲಿ ನೀವು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀರಿ, ಮತ್ತು ಜನರಿಗೆ ಇದು ಈ ಯೋಜನೆ ಸಂಪೂರ್ಣವಾಗಿ ತಲುಪಿದೆಯಾ ಅಥವಾ ಇನ್ನೂ ಸಹ ಜನ ಇದರಲ್ಲಿ ಭಾಗಿಯಾಗಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ? ಇದಕ್ಕೆ ಅರಿವು ಮೂಡಿಸಲಿಕ್ಕೆ ಒಂದು ಪ್ರತ್ಯೇಕವಾದ ಈ SBM ಒಂದು ವಿಂಗ್ ಇದೆ. ಅವರು ಅನೇಕ ತರಬೇತಿ ಕಾರ್ಯಗಳನ್ನು ಸಿಬ್ಬಂದಿಯವರಿಗೆ ಮತ್ತು ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಗ್ರಾಮ ಸಭೆಗಳಲ್ಲಿ ಅದನ್ನು ಪ್ರಚಾರ ಮಾಡುವಂಥದ್ದು, ಮೈಕ್ ಮತ್ತು ಇದರ ಪ್ರಕಾರ ಪ್ರಚಾರ ಮಾಡುವಂಥದ್ದು, ಮತ್ತು ಇದು ಯಾವ ರೀತಿ ಆಗ್ತದೆ, ಇದು ಯಾವ ರೀತಿ ಕೆಲಸ ಆಗಬೇಕು, ಜನ ಇದರಲ್ಲಿ ಯಾವ ರೀತಿ ಪಾಲ್ಗೊಳ್ಳಬೇಕು, ಜನರದ್ದು ಪಾಲ್ಗೊಳ್ಳೋಕ್ಕೆ ಯಾವ ರೀತಿ ಇರಬೇಕು, ಅವರ ಸಹಕಾರ ಹೇಗೆ ಬೇಕು ಮತ್ತು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಅರಿವನ್ನು ಆಯಾಯ ಗ್ರಾಮ ಮಟ್ಟದಲ್ಲಿ ಅದನ್ನು ಜನರಿಗೆ ಅರಿವು ಮೂಡಿಸಲಿಕ್ಕೆ
ಮಾತ್ರವಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಕೂಡ ಅರಿವು ಮೂಡಿಸಲಿಕ್ಕೆ ಜಿಲ್ಲಾ ಪಂಚಾಯತ್ SBM ವಿಂಗ್ನಿಂದ ಕಾರ್ಯಕ್ರಮಗಳು ನಡೀತಾನೇ ಇದೆ. ಈಗ ಶೌಚಾಲಯದ ವಿಚಾರ ಬರುವುದಾದರೆ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ಶೌಚಾಲಯಗಳು, ಈಗ ಹೊಸ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಎರಡು ಶೌಚಗುಂಡಿಯ ಒಂದು ಹೊಸ ಕಾನ್ಸೆಪ್ಟ್ ನೀವು ಮಾಡಿದ್ದೀರಿ. ಈ ವಿಚಾರದಲ್ಲಿ ಮುಂದೆ ಬರುವಂಥ ಏನು ಶೌಚಾಲಯದಲ್ಲಿನ ಸಮಸ್ಯೆಗಳೇನಾದರೂ ಬರ್ಬೋದು ಅಥವಾ ಇದನ್ನು ಏನು ಯಾವ ರೀತಿ ಅದನ್ನು ಮರುಬಳಕೆ ಮಾಡಬಹುದು ಅಂತ ಅಧ್ಯಯನಗಳೇನಾದರೂ ಆಗಿದೆಯಾ ಅಥವಾ ಅದು ಮರುಬಳಕೆ ಮಾಡುವುದರಿಂದ ಪರಿಣಾಮಗಳನ್ನು ಕಂಡುಕೊಂಡದೇನಾದರೂ ಇದೆಯಾ ಸರ್? ಎರಡು ಗುಂಡಿ ಶೌಚಾಲಯ ಅನ್ನುವಂಥದ್ದು ಈಗ ಹೊಸ ಕಾನ್ಸೆಪ್ಟ್ ಅಲ್ಲ, ಅದು ಕಾನ್ಸೆಪ್ಟ್ ಆ್ಯಕ್ಚುಲಿ ಮೊದಲೇ ಇದ್ದದ್ದು. ಆದರೆ ಈಗ ನಮಗೆ ಅದರ ಅನಿವಾರ್ಯತೆಯನ್ನು ನಾವೀಗ ಮನದಟ್ಟು ಮಾಡಿಕೊಂಡಿದ್ದೇವೆ. ಈ ಎರಡು ಗುಂಡಿ ಶೌಚಾಲಯ ಅನ್ನುವಂಥದ್ದು ಯುನಿಸೆಫ್ ಒಂದು 20-25 ವರ್ಷಗಳ ಹಿಂದೆ ತಂದಂಥ ಒಂದು ಕಾನ್ಸೆಪ್ಟ್. ಆದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯಗಳಲ್ಲಿ ಅದನ್ನು ಒಂದು ಗುಂಡಿ ಶೌಚಾಲಯವನ್ನು ಮಾತ್ರ ನಾವು ಆವಾಗ ಅಳವಡಿಸ್ಕೊಂಡಿದ್ದೆವು. ಶೌಚಾಲಯದ ಅಗತ್ಯತೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ. ಯಾಕಂದರೆ ಶೌಚಾಲಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆಯೂ ಕೂಡ ಕಡ್ಡಾಯವಾಗಿ ಅಗತ್ಯವಾಗಿರುವಂಥದ್ದು, ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಒಂದು ಬ್ಯಾರಿಯರ್ ಆಗಿ ಇರುವಂಥದ್ದು ಶೌಚಾಲಯ. ಶೌಚಾಲಯದ ಮುಖ್ಯ ಕಾನ್ಸೆಪ್ಟ್ ಏನು ಅಂದರೆ ಸ್ಯಾನಿಟೇಷನ್ ಅಂದರೆ ನಮ್ಮದು ಸೇಫ್ ಡಿಸ್ಪೋಸಲ್ ಆಫ್ ಹ್ಯೂಮನ್ ಎಕ್ಸ್ಕ್ರೆಟಾ ಅಂತ ಹೇಳ್ತೇವೆ. ಅಂದರೆ ಮಾನವನ ಏನು ಮಲ ಅಂತ ಹೇಳ್ತೇವೆ, ತ್ಯಾಜ್ಯವನ್ನು ಒಂದು ವೈಜ್ಞಾನಿಕ ಮಾದರಿಯಲ್ಲಿ ವಿಲೇ ಮಾಡ್ತಕ್ಕಂಥ, ಅದರ್ವೈಸ್ ಅದರಲ್ಲಿ 10 ಲಕ್ಷದಷ್ಟು ಒಂದು ಬ್ಯಾಕ್ಟೀರಿಯಾಗಳು ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಹರಡಲಿಕ್ಕೆ ಕಾರಣವಾಗಬಹುದಂಥ ಒಂದು ಅವಕಾಶ ಇರ್ತದೆ. ಅದು ಟಾಯ್ಲೆಟ್ ಅನ್ನುವಂಥದ್ದು ಇದಕ್ಕೊಂದು ಬ್ಯಾರಿಯರ್ ಆಗಿ ಕೆಲಸ ನಿರ್ಸಿದೆ. ಇನ್ನು ತಂತ್ರಜ್ಞಾನದ ಬಗ್ಗೆ ಬಂದಾಗ ನಾವು ಹಿಂದೆ ಏನು ಆಲೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಪಿಟ್ ಅಂದರೆ ಸೆಕ್ಯೂರ್ಡ್ ಪಿಟ್ಟಲ್ಲಿ ಹ್ಯೂಮನ್ ಎಕ್ಸ್ಕ್ರೆಟವನ್ನು ಹಾಕಿಬಿಟ್ರೆ ಅದು ಅನೇಕ ವರ್ಷಗಳವರೆಗೆ ನಮಗೆ ಯಾವುದೇ ಸಂಪರ್ಕ ಬರದೆ ಅದು ಪರಿಣಾಮಕಾರಿ ವಿಲೇ ಆಗ್ತದೆ ಅನ್ನುವುದನ್ನು ಭಾವಿಸ್ತೇವೆ. ಆದರೆ ಈ ಅಧ್ಯಯನಗಳು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಹೊಂಡದ ಆಳ ಅನ್ನುವಂಥದ್ದು 4.5 ಫೀಟ್ಗಿಂತ ಜಾಸ್ತಿ ಹೋದಲ್ಲಿ ನಮಗೆ ಆ ಹೊಂಡದಲ್ಲಿ ನಾವು ಶೌಚಾಲಯಗಳನ್ನು ಈ ಶೌಚಾಲಯ ತ್ಯಾಜ್ಯವನ್ನು ವಿಲೇವಾರಿ ಮಾಡಿದಲ್ಲಿ ಅದು ನಮ್ಮ ಸಬ್ಸಾಯಿಲಿಗೆ ಮತ್ತು ನಮ್ಮ ಗ್ರೌಂಡ್ ವಾಟರಿಗೆ ಮತ್ತು ನಮ್ಮ ಸರ್ಫೇಸ್ ವಾಟರ್ಗೆ ಇದು ಮೂರಕ್ಕೂ ಕೂಡ ಕಂಟ್ಯಾಮಿನೇಟ್ ಮಾಡುವ ರೀತಿಯಲ್ಲಿ ಅದು ವರ್ತನೆ ಮಾಡ್ತದೆ. ಆ ಕಾರಣದಿಂದಾಗಿ ನಮ್ಮ ಹೊಂಡಗಳು ಯಾವಾಗಲೂ 4.5 ಫೀಟ್ಗಿಂತ ಆಳಕ್ಕೆ ಹೋಗಬಾರದು, 4.5 ಫೀಟಿನ ಆಳದಲ್ಲೇ ಇರಬೇಕು ಅನ್ನುವಂಥದ್ದು ಒಂದು ಮೂಲ ಕಾರಣ. ಇನ್ನೊಂದು, ನಮ್ಮ ತಂತ್ರಜ್ಞಾನಗಳು ಏನು ಹೇಳ್ತವೆ ಅಂತ ಹೇಳಿದ್ರೆ, ನಮ್ಮ ಈ ಟಾಯ್ಲೆಟ್ ಪಿಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ಒಂದು 5 ಜನ ಇರುವ ಒಂದು ಕುಟುಂಬದಲ್ಲಿ ಒಂದು 4.5 ಫೀಟ್ ಇರುವಂಥ ಒಂದು ಪಿಟ್ ಇದ್ದರೆ ಸಾಧಾರಣ 4-5 ವರ್ಷಕ್ಕೆ ಬರ್ತದೆ. ಇನ್ನು ನಾವು ಆಳಕ್ಕೆ ಇಳಿಬಾರ್ದನ್ನುವಾಗ ನಾವು ಪಿಟ್ಟುಗಳನ್ನು ಅಗಲ ಮಾಡ್ತಾ ಹೋಗಬೇಕಾಗ್ತದೆ, ಅಗಲ ಮಾಡಲಿಕ್ಕೆ ಅದು ಸ್ಪೇಸ್ ಕಾನ್ಸ್ಟ್ರೇಂಟ್ ಬರ್ತದೆ. ಈ ಒಂದು ಕಾರಣದಿಂದಾಗಿ ಈ ಟಾಯ್ಲೆಟ್ ಪಿಟ್ಟನ್ನು ನಾವು ಒಂದು 4-5 ಫೀಟ್ ಡೆಪ್ತು 4 ಫೀಟ್ ಡಯ ಇಟ್ಕೊಂಡು ಮಾಡಿದಾಗ ನಂಗೆ 4 ವರ್ಷ ಒಂದು ಫ್ಯಾಮಿಲಿಗೆ ಬಂದರೆ ಅದು ತುಂಬಿದಾಗ ಅದನ್ನು ಮತ್ತೆ ವಾಪಸ್ ಹೇಗೆ ಅದನ್ನು ವಿಲೇವಾರಿ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಆವಾಗ ನಮಗೆ ಸೂಕ್ತವೆನಿಸುವಂಥದ್ದು ಈ ಎರಡು ಗುಂಡಿ ಶೌಚಾಲಯಗಳು. ಎರಡು ಗುಂಡಿ ಶೌಚಾಲಯದಲ್ಲಿ ಒಂದು ತುಂಬ ಒಳ್ಳೆಯ ಅನುಕೂಲ ಏನಂತ ಹೇಳಿದ್ರೆ, ಎರಡು ಗುಂಡಿಗಳನ್ನು ಮಾಡ್ತೇವೆ ಮತ್ತು ಒಂದು ಚೇಂಬರ್ ಇಟ್ಟು ಅದರಲ್ಲಿ ಒಂದು ಗುಂಡಿಗೆ ಪ್ರಥಮವಾಗಿ ಕನೆಕ್ಷನ್ ಮಾಡ್ತೇವೆ. ಒಮ್ಮೆ ತುಂಬಿದ ನಂತರ ಆ ಕನೆಕ್ಷನನ್ನು ಬ್ಲಾಕ್ ಮಾಡಿ ಇನ್ನೊಂದು ಕನೆಕ್ಷನ್ ಮೂಲಕ ಇನ್ನೊಂದು ಗುಂಡಿಗೆ ಕೊಡ್ತೇವೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಒಮ್ಮೆ ತುಂಬಿದ ಗುಂಡಿಯಿಂದ ಇನ್ನೊಂದು ಗುಂಡಿಗೆ ಹೋಗುವಾಗ ಒಂದು 4 ವರ್ಷ ಗ್ಯಾಪ್ ಸಿಗ್ತದೆ. 4 ವರ್ಷ ಗ್ಯಾಪ್ ಕೂಡ ನಮ್ಮ ಈ ಇದರ ಪ್ರಕಾರ ಅಗತ್ಯ ಇರುವುದಿಲ್ಲ. ಒಂದು 6 ತಿಂಗಳ ನಂತರ ಅದು ಏನಾಗ್ತದೆ, ಗುಂಡಿಯಲ್ಲಿರ್ತಕ್ಕಂಥ ಮಾನವನ ಮಲ ಅನ್ನುವಂಥದ್ದು ಒಂದು ಪರಿಣಾಮಕಾರಿಯಾದ ಒಂದು ಗೊಬ್ಬರವಾಗಿ ಪರಿವರ್ತನೆ ಆಗ್ತದೆ. 6 ತಿಂಗಳ ನಂತರ ಆ ಪಿಟ್ಟನ್ನು ನಾವು ಓಪನ್ ಮಾಡಿದರೆ ಒಂದು ಶವಲ್ಲೋ ಯಾವುದರಲ್ಲೋ ಡಿವೈಸಸ್ಸನ್ನು ಉಪಯೋಗಿಸ್ಕೊಂಡು ಆ ಗೊಬ್ಬರವನ್ನು ನಾವು ಗಿಡಗಳಿಗೆ ಹಾಕಲಿಕ್ಕೆ ಅಲ್ಲೇ ಅವರ ಜಮೀನಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ ಹಾಕಲಿಕ್ಕೆ ಆಗ್ತದೆ. ಇದರಲ್ಲಿ ಎರಡು ಉಪಯೋಗ ಅಂದರೆ, ಒಂದು
ಟಾಯ್ಲೆಟ್ ಪಿಟ್ ಅನ್ನುವಂಥದ್ದು ತುಂಬಿದರೂ ಕೂಡ ಅದು ಗೊಬ್ಬರವಾಗಿ ಉಪಯೋಗ ಆಗ್ತದೆ. ಮತ್ತು ಇದು ಸೈಮಲ್ಟೇನಿಯಸ್ಲಿ ಒಂದು ಪಿಟ್ ನಂತರ ಇನ್ನೊಂದು ಪಿಟ್, ಇನ್ನೊಂದು ಪಿಟ್ ನಂತರ ಮತ್ತೊಂದು ಪಿಟ್, ಮೊದಲಿನ ಪಿಟ್, ಹೀಗೆ ಅದು ಒಂದರಿಂದ ಒಂದು ಈ ರೀತಿ ಬದಲಾವಣೆ ಆಗ್ತಾ ಇರುವುದರಿಂದ ಜೀವನ ಪರ್ಯಂತ ಕೂಡ ಈ ಟಾಯ್ಲೆಟ್ ಪಿಟ್ಟು ತುಂಬಿದರೂ ಅದು ಗೊಬ್ಬರ ಆಗಿ ಉಪಯೋಗ ಆಗ್ತದೆ. ಮತ್ತು ಯಾವುದೇ ರೀತಿಯಲ್ಲಿ ಗ್ರೌಂಡ್ ವಾಟರಿಗೆ, ಸಬ್ಸಾಯ್ಲಿಗೆ ಅಥವಾ ಸರ್ಫೇಸ್ ವಾಟರಿಗೆ ಕಂಟ್ಯಾಮಿನೇಟ್ ಆಗುವುದಿಲ್ಲ. ಇದೊಂದು ಭಾಳ ಒಳ್ಳೆಯ ತಂತ್ರಜ್ಞಾನ. ಹಾಗಂತ ಹೇಳಿ ನಾವು ಈ ಇಂಗು ಎರಡು ಗುಂಡಿ ಶೌಚಾಲಯವನ್ನು ಒಂದು ಒಳ್ಳೆಯ ಮಾದರಿ ಅಂತ ಹೇಳಿ ನಾವು ಒಂದೇ ಮಾದರಿಯನ್ನು ಎಲ್ಲ ಕಡೆ ಅಪ್ಲೈ ಮಾಡುವುದು ಕೂಡ ಒಂದು ಸರಿಯಾದ ಕ್ರಮ ಅಲ್ಲ. ಕೆಲವೊಂದು ಪ್ರದೇಶಗಳಲ್ಲಿ ತುಂಬ ಹಾರ್ಡ್ ರಾಕ್ ಇರುವಲ್ಲಿ ಅಥವಾ ವಾಟರ್ ಲಾಗಿಂಗ್ ಏರಿಯಾ ಅಂದರೆ ನೀರಿನ ಮಟ್ಟ ಭೂಮಿಗಿಂತ ಮೇಲೆ ಬರತಕ್ಕಂಥ ನೀರಿನ ಮಟ್ಟ ಇರತಕ್ಕಂಥ ಕೆಲವೊಂದು ಪ್ರದೇಶಗಳಲ್ಲಿ ಈ ರೀತಿಯ ಮಾದರಿ ಅನ್ವಯಿಸುವುದು ಸೂಕ್ತವಾಗಿರುವುದಿಲ್ಲ. ಅದಕ್ಕೆ ಸಪರೇಟ್ ಪ್ರತ್ಯೇಕವಾದ ಮಾದರಿಗಳಿವೆ. ಟಾಯ್ಲೆಟ್ನಲ್ಲಿ ಅನೇಕ ರೀತಿಯ ಮಾದರಿಗಳಿವೆ. ಅದರಲ್ಲಿ 100 ಸಾಧಾರಣ ಒಂದು 90 ಕಡೆ ನಮ್ಮ ಉಡುಪಿ ಜಿಲ್ಲೆಯನ್ನು ಪರಿಸರವನ್ನು ಗಮನಿಸಿದರೆ 100 ಒಂದು 90 ಪ್ರದೇಶಗಳಲ್ಲಿ ಈ ರೀತಿ ಎರಡು ಗುಂಡಿ ಶೌಚಾಲಯವನ್ನು ಮಾಡುವುದರಿಂದ ಜನರಿಗೂ ಉಪಯೋಗ ಮತ್ತು ನಮ್ಮ ಪರಿಸರಕ್ಕೂ ಉಪಯೋಗ ಆಗ್ತದೆ ಅಂತ ಹೇಳ್ತೀನಿ. ಈ ರೀತಿಯ ಯೋಜನೆಗಳನ್ನು ಈಗಾಗಲೇ ಮಾಡಿ ಅದರಿಂದ ಪರಿಣಾಮ ಕಂಡುಕೊಂಡದ್ದೇನಾದರೂ ನಿಮ್ಮ ಅನುಭವದಲ್ಲಿದೆಯಾ, ಅಥವಾ ಅದರ ಇನ್ನು ಮುಂದೆ ಹೆಚ್ಚು ಜನ ಇದರತ್ತ ಆಕರ್ಷಿತರಾಗ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಹೇಳ್ಬೋದು ಸರ್? ಎರಡು ಗುಂಡಿ ಅಂದರೆ ನಾವು ಈವರೆಗೆ ನಮ್ಮ ಎಲ್ಲ ಟಾಯ್ಲೆಟ್ ಪ್ರೋಗ್ರಾಮ್ಗಳಲ್ಲಿ ಬೇರೆ ಬೇರೆ ವಿನ್ಯಾಸಗಳನ್ನು ನಾವು ಹಾಕಿದ್ದೇವೆ. ಆದರೆ ಈ ಎರಡು ಗುಂಡಿ ಅನ್ನುವಂಥದ್ದು ಈಗ ಪ್ರಾರಂಭ ಆಗಿರುವಂಥ ಒಂದು ಕಾನ್ಸೆಪ್ಟ್. ಈಗಾಗಲೇ ಅಂದರೆ ಅದಕ್ಕೆ ಟಾಯ್ಲೆಟ್ ಇಲ್ಲದಿದ್ದವರಿಗೆ ಟಾಯ್ಲೆಟ್ ಕಟ್ಕೊಳ್ಳಿಕ್ಕೆ ಸರ್ಕಾರ ಪ್ರೋತ್ಸಾಹನ ಕೊಡ್ತದೆ. ಈಗ ಸಾಧಾರಣ 12,000 ರೂಪಾಯಿ, ಯಾರು ಟಾಯ್ಲೆಟ್ ಇನ್ನೂರಿಗೂ ಮಾಡಿಕೊಂಡಿಲ್ಲ ಅವರಿಗೆ 12,000 ರೂಪಾಯಿ, ಎಸ್ ಸಿ ಎಸ್ ಟಿ ಪರಿಶಿಷ್ಟ ಪ್ರಜಾತಿ ಪಂಗಡದವರಿಗಾದರೆ 15,000 ರೂಪಾಯಿಯನ್ನು ಪ್ರೋತ್ಸಾಹನ ಅಂತ ಹೇಳ್ತೇವೆ. ಇಲ್ಲೆಲ್ಲೂ ಸಬ್ಸಿಡಿ ಅಂತ ಹೇಳೋದಿಲ್ಲ. ಪ್ರೋತ್ಸಾಹನ ಅಂದರೆ ಅವರೇ ಅದನ್ನು ಅರ್ಥ ಮಾಡಿಕೊಂಡು ಕಟ್ಕೊಳ್ಬೇಕು ಅನ್ನುವಂಥದ್ದು ಇದರ ಉದ್ದೇಶ. ಒಂದು ಗುಂಡಿ ಆದವರಿಗೆ ಇನ್ನೊಂದು ಗುಂಡಿ ಎಕ್ಸ್ಟ್ರಾ ಮಾಡುವಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಖಾಲಿ ತಾಂತ್ರಿಕ ವಿನ್ಯಾಸಗಳನ್ನು ಪ್ರಚಾರ ಮಾಡುವುದು ಮತ್ತು ಅದರ ಕಾನ್ಸೆಪ್ಟನ್ನು ಅವೇರ್ನೆಸ್ ಮಾಡುವಂಥದ್ದು, ಅವರಾಗಿ ಅದನ್ನು ಮಾಡಿಕೊಳ್ಬೇಕು ಅಂತ ಅನ್ನುವಂಥ ಒಂದು ಪ್ರಯತ್ನ ಮಾತ್ರ ಆಗ್ತಾ ಇದೆ. ಬರುತ್ತೆ ಯಾವುದೇ ರೀತಿಯ ಪ್ರೋತ್ಸಾಹನ ಅದಕ್ಕೆ ಇಲ್ಲ. ಆದಾಗ್ಯೂ ಕೂಡ ಈಗ ಸದ್ಯ ನಮ್ಮ ಜಿಲ್ಲೆಯಲ್ಲಿ ಈಗ ಹಂಗಳೂರು ಅಂತ ಒಂದು ವಿಲೇಜ್ ತಗೊಂಡ್ರೆ ಹಂಗಳೂರು ವಿಲೇಜನ್ನು ಒಂದು ಪೈಲಟ್ ವಿಲೇಜ್ ಆಗಿ ಒಂದು ಗುಂಡಿ ಇದ್ದಲ್ಲಿ ಇನ್ನೊಂದು ಗುಂಡಿಯನ್ನು ಮಾಡುವುದಕ್ಕೆ ಈಗ ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗೆ ಜಿಲ್ಲೆಯಾದ್ಯಂತ ಒಂದು 3-4 ಪಂಚಾಯತ್ಗಳಲ್ಲಿ ಈ ರೀತಿ ಒಂದು ಮಾದರಿಯಾಗಿ ಪೈಲಟ್ ಕಾರ್ಯಕ್ರಮದಡಿ ಈ ಒಂದು ಗುಂಡಿ ಇದ್ದದನ್ನು ಎರಡು ಗುಂಡಿ ಮಾಡಿಕೊಳ್ಳಿಕ್ಕೆ ಪ್ರಮೋಟ್ ಮಾಡ್ತಾ ಇದ್ದೇವೆ. ಆದರೆ ಇದರಲ್ಲಿ ಯಾವುದೇ ಪ್ರೋತ್ಸಾಹನ ಸರ್ಕಾರ ಈವರೆಗೆ ಇದಕ್ಕೆ ಕೊಡ್ತಾ ಇಲ್ಲ. ಹೊಸದಾಗಿ ಟಾಯ್ಲೆಟ್ ಮಾಡ್ಕೊಳ್ಳಿರೋ ಕೊಡ್ತಾ ಇದ್ದ ಇರಬಿಟ್ರೆ ಒಂದು ಗುಂಡಿಯಿಂದ ಎರಡು ಗುಂಡಿಗೆ ಅದನ್ನು ಅಡ್ವಾನ್ಸ್ ಮಾಡುವವರಿಗೆ ಯಾವುದೇ ರೀತಿ ಪ್ರೋತ್ಸಾಹನ ಇಲ್ಲ. ಆದರೆ ತಾಂತ್ರಿಕ ಬೇಕಾದ ತಾಂತ್ರಿಕ ಸಲಹೆ ಮತ್ತು ವಿನ್ಯಾಸ ಮತ್ತು ಬೇಕಾದ ಎಲ್ಲ ಸಹಕಾರವನ್ನು ನಮ್ಮ ಎಸ್ ಬಿ ಎಂ ವಿಂಗ್ನಿಂದ ಕೊಡಲಾಗ್ತದೆ. ಈಗ ಗ್ರಾಮೀಣ ಭಾಗದಲ್ಲೂ ಕೂಡ ನೀರು ಮತ್ತು ನೆಲ ಮಲಿನವಾಗ್ತಾ ಇದೆ. ಈ ಗ್ರಾಮೀಣ ಭಾಗದಲ್ಲಿ ನೀರು ಮತ್ತು ನೈರ್ಮಲ್ಯ ಕಾಪಾಡಲಿಕ್ಕೆ ನಿಮ್ಮ ಇಲಾಖೆ ವತಿಯಿಂದ ಯಾವುದೆಲ್ಲ ಜನರಿಗೆ ಅರಿವು ಮೂಡಿಸುವ ಕಾರ್ಯ ಅಥವಾ ನಿಮ್ಮ ಇಲಾಖೆ ಯಾವ ಕ್ರಮಗಳನ್ನು ಕೈಗೊಳ್ತಾ ಇದೆ ಸರ್? ಪ್ರಥಮವಾಗಿ ನೀರು ಮತ್ತು ನೈರ್ಮಲ್ಯ ಇದೆರಡು ಬೇರೆ ಬೇರೆ ವಿಂಗ್ಗಳಾದರೂ ಕೂಡ ಸಬ್ಜೆಕ್ಟ್ ಮತ್ತು ತಂತ್ರಜ್ಞಾನ ಎರಡು ಒಂದಕ್ಕೊಂದು ತಾಳೆ ಇರುವಂಥದ್ದು. ಮುಖ್ಯವಾಗಿ ನೀರಿನ ವಿಚಾರ ಬಂದರೆ ನಮ್ಮ ಗ್ರಾಮೀಣ ನೀರು ಪೂರೈಕೆ ಅದಕ್ಕೆ ಪ್ರತ್ಯೇಕವಾದ ಒಂದು ವಿಭಾಗವನ್ನು ವಿಂಗನ್ನೇ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಮಾಡಿದೆ. ಅದರಲ್ಲಿ ನೀರಿನ ವಿಚಾರ ಬಂದಾಗ ಕುಡಿಯೋ ನೀರನ್ನು ಯಾವುದನ್ನು ಉಪಯೋಗಿಸ್ತಿದ್ದೇವೆ ಅದು ಸರ್ಫೇಸ್ ವಾಟರ್ ಇರ್ಬೋದು ಅಥವಾ ಗ್ರೌಂಡ್ ವಾಟರ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಓಪನ್ ವೆಲ್ ಇರ್ಬೋದು, ಈ ಎಲ್ಲ ನೀರುಗಳನ್ನು ನಮ್ಮ ಪ್ರತಿ ಹಂತದಲ್ಲೂ ಕೂಡ ಟೆಸ್ಟ್ ಮಾಡಿ ಅದರ ರಿಸಲ್ಟನ್ನು ನೋಡಿ ಮತ್ತೆ ಉಪಯೋಗಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅನುಷ್ಠಾನ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಯು ಕೂಡ ಅವರ ಈ ನೀರು ಪೂರೈಕೆ ಮಾಡತಕ್ಕಂಥ ಸಿಬ್ಬಂದಿ ವರ್ಗದವರಿಗೆ ಪಿ ಡಿ ಒಗಳಿಗೆ ಈ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂಥ ಟೆಸ್ಟ್ ಕಿಟ್ಟನ್ನು ಕೊಟ್ಟು ತರಬೇತಿಗಳನ್ನು ಕೂಡ ಕೊಡಲಾಗಿದೆ. ಅದಲ್ಲದೆ ಅದು ಪ್ರಾಥಮಿಕ ಹಂತದ ಒಂದು ಟೆಸ್ಟ್ ಆದರೆ ಅದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ದೋಷಗಳು ಏನಾದರೂ ರೀಡಿಂಗ್ಸಲ್ಲಿ ಏನಾದರೂ ವ್ಯತ್ಯಾಸಗಳು ಬಂದರೆ ಅಥವಾ ಏನಾದರೂ ಅವರಿಗೆ ಅನುಮಾನಗಳಿದ್ದರೆ ಅದಕ್ಕೆ ನಮ್ಮ ಉಡುಪಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಮಣಿಪಾಲದಲ್ಲಿ ಡಿವಿಷನ್ ಆಫ್
ಆಫೀಸ್ನಲ್ಲಿ. ಅದಕ್ಕೆ ಒಂದು ಪ್ರತ್ಯೇಕವಾದ ನೀರು ಪೂರೈಕೆಯನ್ನು ಟೆಸ್ಟ್ ಮಾಡಲಿಕ್ಕೆ ಲ್ಯಾಬೊರೇಟರಿಯನ್ನು ಕೂಡ ಮಾಡಲಾಗಿದೆ. ನೀರಿನ ಗುಣಮಟ್ಟವನ್ನು ಪ್ರತಿ ಹಂತದಲ್ಲೂ, ಪ್ರತಿ ವಿಭಾಗದಲ್ಲೂ, ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ನೀರನ್ನು ಕೂಡ ನಮಗೆ ಡೌಟ್ ಇದ್ದರೆ ಟೆಸ್ಟ್ ಮಾಡಿ ಅದರ ರಿಸಲ್ಟ್ ನೋಡಿ ಅದಕ್ಕೆ ಮತ್ತೆ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯಕ್ರಮಗಳು ನಮ್ಮೊಂದಿಗೆ ಇವೆ. ಇದು ನೀರಿನ ಗುಣಮಟ್ಟದ. ಅದಲ್ಲದೆ ಕೂಡ ಕೆಲವೊಂದು ಕಡೆಯಲ್ಲಿ ನಾವು ಶುದ್ಧ ನೀರಿನ ರಾಜ್ಯ ಸರ್ಕಾರದ ಯೋಜನೆಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಕೂಡ ಈ ಕಾಯಿನ್ ಹಾಕಿ ನೀರು ಕುಡಿಯುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲದೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಲಾಂಚ್ ಮಾಡಿರುವಂಥ ಜಲ್ ಜೀವನ್ ಮಿಷನ್ ಅಂತ ಒಂದು ಭಾಳ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ. ಅದರಲ್ಲಿ ಪ್ರತಿ ಗ್ರಾಮೀಣ ಭಾಗದ ಜನತೆಗೆ, ಪ್ರತಿ ಮನೆಗೆ ಅಥವಾ ಪ್ರತಿಯೊಬ್ಬರಿಗೂ ಒಂದು ದಿವಸಕ್ಕೆ 55 ಲೀಟರ್ನಂತೆ 365 ದಿವಸ ಸಿಗುವ ಹಾಗೆ ಮುಂದಿನ 4 ವರ್ಷಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುವ ಹಾಗೆ ಒಂದು ರೀತಿಯ ಕಾರ್ಯಕ್ರಮಗಳು ಈಗಾಗಲೇ ಚಾಲನೆಗೊಂಡಿವೆ. ಈಗಾಗಲೇ ಎಲ್ಲ ಸರ್ವೆ ಮತ್ತು ಪ್ಲ್ಯಾನಿಂಗ್ ಹಂತದಲ್ಲಿ ಇದೆ. ಇನ್ನೂ 1-2 ತಿಂಗಳಲ್ಲಿ ಅದು ಪರಿಣಾಮಕಾರಿಯಾಗಿ ಹಂತ ಹಂತವಾಗಿ ಅನುಷ್ಠಾನ ಕೊಡುತ್ತದೆ. ಒಂದು 4 ವರ್ಷದಲ್ಲಿ ಗ್ರಾಮೀಣದ ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಏನು ನಮ್ಮ ಪ್ಯಾರಾಮೀಟರ್ಸ್ ಏನಿದೆ ಆ ಶುದ್ಧವಾದ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಒಂದು ವಿಭಾಗದಲ್ಲಿ ಆಗ್ತಾ ಇದೆ. ಇದು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ. ಹಾಗೆ ಎಲ್ಲೆಲ್ಲಿ ನಮಗೆ ಮನೆಗಳಲ್ಲಿ ಉಪಯೋಗಿಸಿ ಹೊರಗೆ ಬಿಟ್ಟಂಥ ತ್ಯಾಜ್ಯ ನೀರುಗಳೇನಿವೆ, ಕಿಚನ್ ವೇಸ್ಟ್ ಅಥವಾ ಬಾತ್ರೂಮ್ ವೇಸ್ಟ್ ಏನಿದೆ ಅದನ್ನು ಅಲ್ಲಿ ಒಂದು ಸಣ್ಣ ಇಂಗು ಮುಡ್ಡಿ ಮಾಡಿ ಅವರು ಸಂಸ್ಕರಿಸಬಹುದು. ಅದಕ್ಕೂ ಕೂಡ ನಮ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರತಿ ಮನೆಗೆ ಕೂಡ ಬಚ್ಚಲು ಗುಂಡಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ. ಅದು ಕೂಡ ಮಾಡುತ್ತೆ. ಈ ರೀತಿಯಲ್ಲಿ ಕುಡಿಯೋ ನೀರು ಮಲಿನ ಆಗದೇ ರೀತಿಯಲ್ಲಿ ಮತ್ತು ಯಾವುದೇ ಕುಡಿಯೋ ನೀರು ಅದು ಕ್ವಾಲಿಟಿಯಾಗಿ ಇದ್ದು ಉಪಯೋಗಿಸುವುದು ಬಗ್ಗೆ ಒಂದು ದೃಢೀಕರಣ ಕೂಡ ಮಾಡಿಕೊಂಡು ಉಪಯೋಗಿಸುವ ರೀತಿಯಲ್ಲಿ ಕಾರ್ಯಕ್ರಮಗಳು ಆಗ್ತಾ ಉಂಟು. ಈಗ ಕೆಲವು ಭಾಗದಲ್ಲಿ ಜನರಿಗೆ ಸ್ವಚ್ಛ ಕುಡಿಯುವ ನೀರು ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೇಳಿ ಬರ್ತದೆ. ಅಂದರೆ ಜನರು ನೀರಿಗಾಗಿ ಪರದಾಡುವ ಸ್ಥಿತಿ ಕೊನೆಯಲ್ಲಿ ವರ್ಷದ ಅಂದರೆ ಮಳೆಗಾಲಕ್ಕೆ ಆರಂಭಕ್ಕೂ ಮುನ್ನ ಸಾಮಾನ್ಯವಾಗಿ ಕೇಳಿ ಬರಬೇಕಾಗ್ತದೆ. ಈ ಭಾಗದಲ್ಲಿ ಕುಡಿಯುವ ನೀರಿನ ಯೋಜನೆ ಅಂದರೆ ಸ್ವಚ್ಛ ನೀರು ಸಿಗ್ತಾ ಇದೆ ಅನ್ನುವುದು ಖಾತ್ರಿ ಆದರೆ ಅಥವಾ ಅದನ್ನು ಖಾತ್ರಿ ಮಾಡಲಿಕ್ಕಾಗಿ ಸರ್ಕಾರದ ವತಿಯಿಂದ ಅಥವಾ ಇಲಾಖೆ ವತಿಯಿಂದ ಏನಾದರೂ ಕ್ರಮಗಳಿದೆಯಾ ಸರ್? ಸಾಮಾನ್ಯವಾಗಿ ನಮ್ಮದು ಉಡುಪಿ ಜಿಲ್ಲೆ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಮಳೆ ಬೀಳ್ತಕ್ಕಂಥ ಒಂದು ಜಿಲ್ಲೆ. ಸಾಧಾರಣ ಒಂದು 4 ತಿಂಗಳು ಅನ್ನುವಂಥದ್ದು ಒಳ್ಳೆಯ ಮಳೆಗಾಲ. ಸಮಸ್ಯೆ ಆಗುವಂಥದ್ದು ಫೆಬ್ರವರಿಯ ನಂತರ, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಗ್ರೌಂಡ್ ವಾಟರ್ ಟೇಬಲ್ ಡೌನ್ ಆದಾಗ, ಪೂರಕ ಮಳೆಗಳು ಆಗದೇ ಇದ್ದಂಥ ಸಂದರ್ಭಗಳಲ್ಲಿ ನಮಗೆ ಆಯಾ ಕೆಲವೊಂದು ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಉಂಟು. ಅದನ್ನು ನಾವೀಗ ಕಳೆದ ಒಂದು 4-5 ವರ್ಷಗಳಿಂದ ಅಥವಾ 7-8 ವರ್ಷಗಳಿಂದ ಅದನ್ನು ನೋಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ನಾನು ಈಗಾಗಲೇ ಹೇಳ್ದಂಗೆ ಜಲ್ ಜೀವನ್ ಕಾರ್ಯಕ್ರಮದಡಿ ಎಲ್ಲ ಈ ಥರದ ಸಮಸ್ಯೆಗಳಿವೆ. ಅಲ್ಲಿ ನಮ್ಮ ಓಪನ್ ವೆಲ್ಲು, ಬೋರ್ವೆಲ್ಲು ಇವೆಲ್ಲ ಡಿಪೆಂಡೆಬಲ್ ಅಲ್ಲ ಅನ್ನುವಂಥದ್ದಿದ್ದರೆ ಅಲ್ಲೂ ಕೂಡ ನಾವು ಎಲ್ಲ ರಿವರ್ ವಾಟರನ್ನು ಸಂಸ್ಕರಿಸಿ ಅದಕ್ಕೆ ಅಂಥ ಪ್ರದೇಶಗಳಲ್ಲಿ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳು ಈಗ ತಯಾರಿ ಹಂತದಲ್ಲಿ ಇವೆ. ಇದಕ್ಕೂ ಗ್ರಾಮೀಣ ಕುಡಿಯುವ ನೀರಿಗೆ ಪೂರಕವಾಗಿ ಈ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಉಂಟು. ಅದಲ್ಲದೆ ಕೆಲವೊಂದು ಏರಿಯಾದಲ್ಲಿ ಸಬ್ ವಾಟರ್ ಏನಿದೆ ಅದು ಕೆಲವೊಂದು ಪ್ರದೇಶದಲ್ಲಿ ಈ ಉಪ್ಪು ನೀರು ಒಳಗೆ ನುಗ್ಗಿ ನಮ್ಮ ಕುಡಿಯುವ ನೀರು ಘಟಕ ಇದು ಓಪನ್ ವೆಲ್ಸ್ಗಳಿಗೆ ಸಮ್ಮರ್ ಎಂಡಲ್ಲಿ ಸಾಲ್ಟ್ ಅಥವಾ ಸೆಲೈನ್ ವಾಟರ್ ಬರ್ತಕ್ಕಂಥ ಏರಿಯಾಗಳು ಉಂಟು. ಅಂತಲ್ಲೂ ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು SBM ಅಡಿಯಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಮಾಡ್ಬೋದು. ಆದ್ದರಿಂದ ಮುಂದಿನ 1-2 ವರ್ಷಗಳಲ್ಲಿ ತಾವು ಹೇಳಿರ್ತಕ್ಕಂಥ ಯಾವುದೇ ಮೂಲೆಯಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಅನ್ನುವಂಥದ್ದು ಈ ಯೋಜನೆಗಳಿಂದ ಪರಿಹಾರ ಆಗ್ತದೆ ಅಂತ ನಾನು ನಂಬುತ್ತೇನೆ. ಜನರಿಗೆ ಇದರ ಸ್ವಚ್ಛ ಭಾರತ್ನ ಕಲ್ಪನೆ ಮತ್ತು ಅದರಿಂದ ಪರಿಸರದ ಮೇಲೆ ಅನೇಕ ಒಳ್ಳೆಯ ಪರಿಣಾಮಗಳು ಬೀರುವಂಥದ್ದಿದೆ. ಅಂದರೆ ಪರಿಸರ ಮಾಲಿನ್ಯ ಆಗ್ತಾ ಇರೋದ್ರಿಂದಲೇ ಈ ಯೋಜನೆ ಮಾಡಬೇಕಾದ ಅನಿವಾರ್ಯತೆ ಬಂತು. ಮತ್ತು ಜನರಿಗೆ ಅದು ತಲುಪ್ತಾ ಇದೆಯಾ ಅನ್ನೋ, ಇದು ಎಲ್ಲ ಪಂಚಾಯತ್ PDOಗಳಿಗೆ ಪಂಚಾಯತ್ ಮಟ್ಟದಲ್ಲಿ ಇದರ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನದ ಜವಾಬ್ದಾರಿಯನ್ನು ಕೊಟ್ಟು ಇದನ್ನು ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಎಲ್ಲ ರೀತಿಯ ಒಂದು ಸಾಕ್ಷ್ಯಚಿತ್ರಗಳನ್ನು ಮಾಡುವುದು, ಮೀಡಿಯಾಗಳಿಗೆ ನೀಡುವಂಥದ್ದು, ತರಬೇತಿಗಳನ್ನು ನೀಡುವಂಥದ್ದು, ಮತ್ತು ಜನರಿಗೆ ಬೇಕಾದ ಗ್ರಾಮಸಭೆಗಳ ಮೂಲಕ ಅವರಿಗೆ ಪ್ರಚಾರವನ್ನು ಕೊಡುವಂಥದ್ದು, ಹಾಗೆ ಯಾವುದೇ ಮೂಲೆಯಲ್ಲಿದ್ದರೆ ಅದಕ್ಕೆ ಹೆಲ್ಪ್ ಲೈನ್ ಕೂಡ ಇದೆ. ಯಾವುದೇ ಮೂಲೆಯಲ್ಲಿ ಏನಾದರೂ ಈ ಸ್ವಚ್ಛ
ಗ್ರಾಮದ ವಿಷಯದ ಬಗ್ಗೆ, ತ್ಯಾಜ್ಯ ವಿಲೇವಾರಿಯ ಬಗ್ಗೆ ಅಥವಾ ಕಸ ವಿಲೇವಾರಿಯ ಸರಿಯಾಗಿ ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನೋ ಬಗ್ಗೆ ಅಥವಾ ಇಂಥ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ನಮ್ಮ ಹೆಲ್ಪ್ ಲೈನನ್ನು ಉಪಯೋಗಿಸಿಕೊಂಡು ಸ್ವಚ್ಛ ಭಾರತ ವಿಂಗದಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ, ಮತ್ತು ಇದು ಸ್ಕೂಲು ಸ್ಟೂಡೆಂಟ್ಸ್ ಎಲ್ಲವನ್ನು ಕೂಡ ಇದು ಟಾರ್ಗೆಟ್ ಮಾಡಿದೆ, ಯಾವುದೇ ವಿಭಾಗವನ್ನು ಬಿಡದೆ ಇದು ಟಾರ್ಗೆಟ್ ಮಾಡಿರೋದ್ರಿಂದ ಇದು ಪರಿಣಾಮಕಾರಿ ಅನುಷ್ಠಾನ ಆಗ್ತಾ ಉಂಟು ಮತ್ತು ಜನ ಕೂಡ ಇದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬಹುದಾಗಿದೆ. ಈಗ ಕಸ ವಿಲೇವಾರಿ ಮಾಡುವುದರಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಸಾರ್ವಜನಿಕರು ಕೆಲವರು ಎಲ್ಲೆಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡ್ತಾರೆ, ಅವ್ರಿಗೆ ಇನ್ನೂ ಈ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಲಿಲ್ಲ, ಪರಿಸರದ ಮೇಲೆ ದುಷ್ಪರಿಣಾಮ ಬೀರತಕ್ಕಂಥ ಕೆಲಸಗಳು ಅಂದರೆ ಅಲ್ಲಲ್ಲಿ ಈ ಕಸವನ್ನು ಸುಡತಕ್ಕಂಥದ್ದು ಇಂಥದ್ದೆಲ್ಲ ನಡೀತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಇಲಾಖೆ ವತಿಯಿಂದ ಯಾವುದೆಲ್ಲ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಮತ್ತು ಜನರಿಗೆ ಒಂದು ಎಚ್ಚರಿಕೆ ಇರಬೇಕಾಗ್ತದೆ ಇಂಥದ್ದು ಮಾಡಬಾರ್ದು ಅನ್ನೋದು, ಈ ಇಲಾಖೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಸರ್? ಸಾಮಾನ್ಯವಾಗಿ ಇದು ಜನರ ಒಂದು ಹೆಬಿಚುವಲ್ ವಿಚಾರ, ಇದು ಇದರಲ್ಲಿ ಮಾರ್ಪಾಡಾಗಬೇಕಾಗಿದೆ. ಕಸವನ್ನು ನಾವು ಸಮರ್ಪಕವಾಗಿ ವಿಲೇವಾರಿ ಮಾಡದೇ ಇದ್ದರೆ ಅದು ಮುಂದೆ ನಮಗೆ ಒಂದು ಶಾಪ ಆಗಿ ಪರಿಣಾಮ ಆಗ್ತದೆ ಅನ್ನೋದನ್ನು ಜನರಿಗೆ ಅರಿವು ಮೂಡಿಸುವುದು ಭಾಳ ಮುಖ್ಯವಾಗಿದೆ. ಆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಇಲಾಖೆ ಮತ್ತು SBM ವಿಂಗ್ ಕೂಡ ಮಾಡ್ತಾ ಇದೆ, ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ತಿಳುವಳಿಕೆಯನ್ನು ನೋಡ್ತಾ ಇದೆ. ಅದಲ್ಲದೆ ಇದಕ್ಕೆ ಪೂರಕವಾಗಿ ಈಗ ರಾಜ್ಯ ಸರ್ಕಾರ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕಸ ವಿಲೇವಾರಿ ತ್ಯಾಜ್ಯ ವಿಲೇವಾರಿ ವಿಚಾರಚಕ್ರ ಸಂಬಂಧಪಟ್ಟ ಹಾಗೆ ಒಂದು ಸ್ಟ್ಯಾಂಡರ್ಡ್ ಬೈಲಾಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅದೀಗ ವಿಮರ್ಶೆಯ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿದೆ. ಅದನ್ನೀಗ ಇಮ್ಮಿಡಿಯೇಟಾಗಿ ನೆಕ್ಸ್ಟು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಸ್ಟ್ಯಾಂಡರ್ಡ್ ಬೈಲಾಗಳು ಅನುಮೋದನೆಯಾಗಿ ಅನುಷ್ಠಾನಕ್ಕೆ ಬರ್ತದೆ. ಆ ಅನುಷ್ಠಾನಕ್ಕೆ ಬಂದಾಗ ಅದರಲ್ಲಿ ಪಂಚಾಯತ್ ಜವಾಬ್ದಾರಿ ಏನು, ಸಾರ್ವಜನಿಕರ ಜವಾಬ್ದಾರಿ ಏನು, ಜವಾಬ್ದಾರಿ ತಪ್ಪಿದಲ್ಲಿ ಅವರಿಗೆ ಏನು ಪೆನಲ್ಟಿ ಬೀಳ್ತದೆ, ಈ ಎಲ್ಲ ವಿಚಾರಗಳು ಅವಲ್ಲಿವೆ. ಈ ಸ್ಟ್ಯಾಂಡರ್ಡ್ ಬೈಲಾ ಇನ್ನು ಕೆಲವೇ ಒಂದೆರಡು ತಿಂಗಳಲ್ಲಿ ಅನುಷ್ಠಾನಗೊಳ್ಳುತ್ತದೆ. ಆ ಸ್ಟ್ಯಾಂಡರ್ಡ್ ಬೈಲಾ ಅನುಷ್ಠಾನಗೊಂಡಾಗ ಈ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಒಂದು ವೇಳೆ ಅಲ್ಲಿಂದ ಎಲ್ಲೆಂದರಲ್ಲಿ ಕಸ ಬಿಸಾಕುವಂಥದ್ದು ಅಥವಾ ಕಸ ಬಿಸಾಕಿದ ಕಸವನ್ನು ಸಮರ್ಪಕವಾಗಿ ಸಂಗ್ರಹಣೆ ಮಾಡಿ ಅದನ್ನು ವಿಲೇವಾರಿ ಮಾಡದೇ ಇರತಕ್ಕಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದಿರುವಂಥ ಪಂಚಾಯತ್ಗಳು ಅಥವಾ ಸಾರ್ವಜನಿಕ ಜವಾಬ್ದಾರಿ, ಈ ಎಲ್ಲ ಜವಾಬ್ದಾರಿಗಳು ಕೂಡ ಆ ಸ್ಟ್ಯಾಂಡರ್ಡ್ ಬೈಲಾದಲ್ಲಿ ಅಡಕವಾಗಿದೆ. ಅದು ಸ್ಟ್ಯಾಂಡರ್ಡ್ ಬೈಲಾವನ್ನು ಒಮ್ಮೆ ಅನುಷ್ಠಾನಕ್ಕೆ ಬಂದಾಗ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಸೂಕ್ತ ಮಾರ್ಗದರ್ಶನ ಸಿಗ್ತದೆ. ಅಂದರೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಕಾನೂನು ಅವಶ್ಯವಾಗಿದೆ ಅಂತ ನೀವು ಹೇಳ್ತೀರಿ? ಸರ್ಕಾರದ ಮಾರ್ಗದರ್ಶನಗಳಲ್ಲಿ ಏನೆಲ್ಲ ಈ ಚಿಂತನ ಮಂಥನ ಆಗಿ ಮೇಲ್ಮಟ್ಟದಿಂದ ಏನೇನು ಸೂಚನೆಗಳು ಆದೇಶಗಳು ಬರ್ತವೆ ಅದನ್ನು ಪಾಲನೆ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ. ಇದು ನಾವು ಏನೇ ಪ್ರಯತ್ನ ಮಾಡಿದ್ರೂ ಅದು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳದೇ ಇದ್ದಾಗ ಕಾನೂನಿನ ಬಲ ಇದ್ದರೆ ಸ್ವಲ್ಪ ಹೆಲ್ಪ್ ಆಗ್ಬೋದು, ಕೆಲವೊಂದು ಕಡೆಯಲ್ಲಿ ಆಗ್ಬೋದು. ಕೆಲವೊಂದು ಕಡೆಯಲ್ಲಿ ಕಾನೂನಿನ ಅಗತ್ಯ ಇರುವುದಿಲ್ಲ, ಖಾಲಿ ಅವರಿಗೆ ಒಂದು ಅವೇರ್ನೆಸ್ ಕೊಟ್ಟರು ಕೂಡ ಉಪಯೋಗ ಆಗ್ತದೆ. ಆದರೆ ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಇದಕ್ಕೊಂದು ಸ್ಟ್ಯಾಂಡರ್ಡ್ ಬೈಲಾ ತಂದಿದೆ. ಬೈಲಾ ಏನು ಹೇಳ್ತದೆ ಅಂತ ಹೇಳಿದರೆ ಜನರ ಜವಾಬ್ದಾರಿ ಏನು, ಪಂಚಾಯತ್ ಜವಾಬ್ದಾರಿ ಏನು, ಅವರವ್ರ ಜವಾಬ್ದಾರಿಯನ್ನು ಅವರವರು ಪರಿಣಾಮಕಾರಿಯಾಗಿ ನೋಡಬೇಕು, ಇಲ್ಲದೇ ಇದ್ದರೆ ಈ ಬೈಲಾದಲ್ಲಿ ಇರುವ ಹಾಗೆ ನಾವು ಪಾಲನೆ ಮಾಡಬೇಕಾಗ್ತದೆ. ಈಗ ಕಸ, ಹಸಿ ಕಸ ಮತ್ತು ಒಣ ಕಸ ಮತ್ತು ಈ ಪ್ಲಾಸ್ಟಿಕ್ನಂತಹ ಕಸಗಳನ್ನು ಪ್ರತ್ಯೇಕವಾಗಿ ವಿಲೇವಾರಿ ಮಾಡತಕ್ಕಂಥ ಪ್ರಯತ್ನ ಸರ್ಕಾರದ ವತಿಯಿಂದ ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಸಾಧ್ಯವಾಗ್ತಾ ಇದೆಯಾ ಅಥವಾ ಇನ್ನೂ ಸಹ ಜನರಲ್ಲಿ ಅರಿವು ಮೂಡಬೇಕಾಗಿದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಂಪೂರ್ಣ ಅನ್ನುವಂಥದ್ದಿಲ್ಲ, ಒಂದು ಹಂತ ಆದಮೇಲೆ ಇನ್ನೊಂದು ಹಂತ, ಇನ್ನೊಂದು ಹಂತ ಆದಮೇಲೆ ಇನ್ನೊಂದು ಹಂತ. ಈಗ ನಮ್ದು ಏನಾಗಿದೆ, ಆರಂಭದ ಹಂತದಿಂದ ಒಂದು ಪ್ರೈಮರಿ ಹಂತಕ್ಕೆ ನಾವು ಬಂದಿದ್ದೇವೆ. ಆರಂಭದ ನಮಗೆ ಪ್ರಥಮವಾಗಿ ಏನಾಗಿದೆ, ಫಸ್ಟು ಈ ಒಂದು ಕಾರ್ಯಕ್ರಮ ಜನರಿಗೆ ತಲುಪಬೇಕಾಗಿದೆ. ಇವತ್ತು ಜನರಿಗೆ ಸಾಮಾನ್ಯವಾಗಿ ಈ ತ್ಯಾಜ್ಯ ವಿಲೇವಾರಿ ನಮಗೆ ಅಗತ್ಯ ಇದೆ, ಇದು ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಇದು ಸಪೋರ್ಟ್ ನಾವು ಮಾಡದೇ ಇದ್ದರೆ ಪುನಃ ನಮಗೆ ತೊಂದರೆ ಆಗ್ತದೆ ಅನ್ನುವಂಥಷ್ಟರ ಮಟ್ಟಿಗೆ ಜನರಿಗೆ ಎಲ್ಲರಿಗೂ ಕೂಡ ಈ ಮಾಹಿತಿ ಈಗ ಸಿಕ್ಕಿದೆ. ಇದೀಗ ಇನ್ನೊಂದು ಹಂತ ಅಂತ ಹೇಳಿದರೆ ಇದನ್ನು ಪರಿಣಾಮಕಾರಿಯಾಗಿ ನಾವು ವೈಜ್ಞಾನಿಕ ಮಾದರಿಯಲ್ಲಿ ಅದನ್ನು ಡಿಸ್ಪೋಸ್ ಮಾಡುವಂಥದ್ದು. ಡಿಸ್ಪೋಸ್ ಮಾಡುವಂಥದ್ದು ಅಂತ ಹೇಳಿದರೆ ಏನು, ಈಗ ನಮಗೆ ಮೂಲವಾಗಿ ಗ್ರಾಮೀಣ ಮಟ್ಟಕ್ಕೆ ಸೀಮಿತವಾಗಿ ನಾವು ಮಾತಾಡೋದು, ಪುರಸಭೆ ನಮ್ಮ ವ್ಯಾಪ್ತಿಯಲ್ಲಿಲ್ಲ, ಗ್ರಾಮೀಣ ಮಟ್ಟಕ್ಕೆ ಸೀಮಿತವಾಗಿ ಮಾತಾಡೋದಾದರೆ ಹಸಿ ಕಸ ಅವರು ಜನರಿಗೆ ಅವರೇ ಅದನ್ನು ವಿಲೇವಾರಿ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಾವು ವಿಚಾರಗಳನ್ನು ಅವ್ರಿಗೆ ತಿಳಿಸಿದರೆ ಸಾಕಾಗ್ತದೆ. ಆದರೆ ಇಲ್ಲಿ ಮುಖ್ಯವಾಗಿ ನಮಗೆ ತೊಂದರೆ ಆಗುವಂಥದ್ದು ಒಣ ಕಸಗಳು, ಡ್ರೈ ವೇಸ್ಟ್. ಡ್ರೈ ವೇಸ್ಟಲ್ಲಿ ಪ್ಲಾಸ್ಟಿಕ್ಕು ಮತ್ತು ಬೇರೆ ವೇಸ್ಟ್ಗಳು, ಇದನ್ನು ನಾವು ಮೂಲದಲ್ಲಿಯೇ
ಬೇರ್ಪಡಿಸುವುದು ಮತ್ತು ಯಾವ ದಿವಸ ಅದು ಕಸ ಉತ್ಪಾದನೆ ಆಗುತ್ತೆ ಆ ದಿವಸವೇ ಅದನ್ನು ಕಲೆಕ್ಟ್ ಮಾಡುವುದಾದರೆ ಇದು ವಿಲೇವಾರಿ ಮಾಡಲಿಕ್ಕೆ ಭಾಳ ಸುಲಭ ಇದೆ, ಅಂಥ ದೊಡ್ಡ ಸಮಸ್ಯೆ ಆಗುವುದಿಲ್ಲ. ಈಗ ನಮಗೆ ಸಂಗ್ರಹಣೆ ಮತ್ತು ಬೇರ್ಪಡಿಸಲಿಕ್ಕೆ ಇದೊಂದು ವಿಚಾರದಲ್ಲಿ ಮಾತ್ರ ನಮಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುವಂಥದ್ದು. ಅದನ್ನೊಂದು ಮಾಡಿದರೆ ಜನರು ಅದಕ್ಕೆ ಸಹಕಾರ ಕೊಟ್ಟರೆ ಇದು ಪರಿಣಾಮಕಾರಿಯಾಗಿಯೇ ಆಗ್ತದೆ, ಆಗ್ತಾ ಉಂಟು. ಈಗಾಗಲೇ ನಮ್ಮ ಯಶಸ್ಸು ನೋಡಿದಾಗ ಇದು ಭಾಳಷ್ಟು ಪರಿಣಾಮಕಾರಿಯಾಗಿ ಇಡೀ ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಒಂದು ಮಾದರಿಯಾಗಿ ಈ ವಿಚಾರದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಅದೇ ರೀತಿ ಯಶಸ್ಸು ಕೂಡ ಆಗಿದೆ. ಅದಲ್ಲದೆ ಕೂಡ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ನಾವು ಇವತ್ತು ಹೇಳಬೇಕು. MRF ಸೆಂಟರ್ಸ್ ಅಂತ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಸೆಂಟರ್ಸ್ ಅಂತ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಉಡುಪಿ ಜಿಲ್ಲೆಗೆ ಮಂಜೂರಾಗಿದೆ. ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಅಂದರೆ ಈಗ ನಾವು ನಿಟ್ಟೆಯಲ್ಲಿ ಈಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ. ಆಮೇಲೆ ಇದು ಹಂತ ಹಂತವಾಗಿ 4-5 ಗ್ರಾಮ ಪಂಚಾಯತಿಗಳು ಒಂದೊಂದು ಸಣ್ಣ ಸಣ್ಣ MRF ಸೆಂಟರ್ಗಳನ್ನು ಮಾಡುವ ಉದ್ದೇಶ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ಸರ್ಕಾರಕ್ಕಿದೆ. ಈ MRF ಸೆಂಟರ್ ಅನ್ನುವಂಥದ್ದು ನಮ್ಮಲ್ಲಿ ಬೇರೆ ಬೇರೆ SLRM ಘಟಕಗಳು ಏನು ಹೇಳ್ತೇವೆ ಅಲ್ಲಿ ಕಲೆಕ್ಟ್ ಆಗಿರುವಂಥ ಡ್ರೈ ವೇಸ್ಟ್ಗಳನ್ನು ನಮ್ಮ ಈ MRF ಅಂದರೆ ಇದೊಂದು ಸಣ್ಣ ಫ್ಯಾಕ್ಟ್ರಿ ಇದ್ದಾಗೆ ಅಲ್ಲಿ ಬಂದು ಅಲ್ಲಿ ನಮ್ಮ ಕನ್ವೇಯರ್ ಬೆಲ್ಟಲ್ಲಿ ಅದೆಲ್ಲ ಬೇರ್ಪಡಿಸಿ ಮತ್ತು ವಾಪಸ್ ಪ್ರೆಸ್ಸಿಂಗ್ ಮಾಡಿ ಅದನ್ನು ಬಂಡಲ್ ಮಾಡಿ ಮತ್ತೆ ಅದನ್ನು ಲಾರಿಯಲ್ಲಿ ಎಲ್ಲಿ ಅದರ ವಿಲೇವಾರಿ ಮಾಡಬೇಕಾಗಿದೆ ಸೇಲ್ ಮಾಡಬೇಕಾಗಿದೆ ಅಂಥ ಕಡೆಯಲ್ಲಿ ಕಳಿಸುವಂಥ ಒಂದು ಭಾಳ ದೊಡ್ಡ ಪ್ರಾಜೆಕ್ಟು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಉಡುಪಿ ಜಿಲ್ಲೆಗೆ ಮುಂಜಾರಾಗಿದೆ. ಅದು ನಮ್ಮ ನಿಟ್ಟೆಯಲ್ಲಿ ಈಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇದೆ. ಸೊ ಈ ರೀತಿ ಒಂದರ ಹಿಂದೆ ಒಂದರಂತೆ ಅನೇಕ ಕಾರ್ಯಕ್ರಮಗಳು ನಮ್ಮ SLRM ಅಂದರೆ ಸಾಲಿಡ್ ಲಿಕ್ವಿಡ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಾಗಿ ಈ ತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಾಗಿ ಕಾರ್ಯಕ್ರಮಗಳು ಬರ್ತಾನೆ ಇದೆ ಮತ್ತು ಒಂದಕ್ಕೊಂದು ಪೂರಕವಾಗಿ ಅದು ಇಂಪ್ರೂವೈಸೇಷನ್ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ತಾನೆ ಇದೆ. ಆದ್ದರಿಂದ ಇಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲ ಕಸ ಕಲೆಕ್ಷನ್ ಜಾಸ್ತಿ ಇದೆ ಅಂಥ ಕಡೆಗಳಲ್ಲಿ ಇದೊಂದು ಪರಿಣಾಮಕಾರಿಯಾಗಿ ನಾವು ಕಲೆಕ್ಷನನ್ನು ಮಾಡಿದರೆ ಮತ್ತು ಉಳಿದ ಕೆಲಸವನ್ನು ನಮ್ಮ SBMಗಳು ಅವರ ಇದರ ಪ್ರಕಾರ ಮಾಡ್ತಾರೆ. ಜನರ ಸಹಕಾರ ಇದಕ್ಕೆ ಒಂದು ಸ್ವಲ್ಪ ಕೊಟ್ಟರೆ ಅವರು ಕಸವನ್ನು ಕರೆಕ್ಟಾಗಿ ಒಂದು ಬೈಫರ್ಕೇಟ್ ಮಾಡಿ ಒಂದು 2-3 ಟೈಪ್ ಬೈಫರ್ಕೇಟ್ ಮಾಡಿ ನಮಗೆ ಆಯಾ ದಿವಸ ಬರುವಂಥ ಸಂಗ್ರಹಕಾರಿಗೆ ಕೊಟ್ಟು ಸಹಕರಿಸಿದರೆ ಉಳಿದ ಕೆಲಸವನ್ನು ನಾವು ಪರಿಣಾಮಕಾರಿ ಮಾಡಲಿಕ್ಕೆ SBMನಲ್ಲಿ ಎಲ್ಲ ವ್ಯವಸ್ಥೆಗಳು ಉಂಟು. ಜಿಲ್ಲಾ ಪಂಚಾಯತ್ನಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಉಂಟು. ಕಮಿಟ್ಮೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಕೂಡ ಇದ್ದಾರೆ. ಈಗ ಮಣ್ಣು ಮತ್ತು ಜಲಮಾಲಿನ್ಯ ತಡಿಲಿಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದರ ಹೊರತಾಗಿಯೂ ಮಾಲಿನ್ಯ ಆಗ್ತಾ ಇದೆ. ನದಿಗಳಿಗೆ ಪ್ಲಾಸ್ಟಿಕ್ ಸೇರಿದಂತೆ ಅನೇಕ ಪ್ರಾಣಿಜನ್ಯ ಕಸಗಳು, ಪ್ರಾಣಿಗಳ ವಿಲೇವಾರಿಗಳನ್ನೆಲ್ಲ ನದಿಗಳಿಗೆ ಈ ಗ್ರಾಮೀಣ ಭಾಗದಲ್ಲಿ ಮಾಡುವಂಥದ್ದು ಕಂಡುಬರ್ತಾ ಇದೆ. ಜನರು ಕೂಡ ಈ ಬಗ್ಗೆ ಆತಂಕಿತರಾಗಿದ್ದಾರೆ. ಅಂದರೆ ಈ ರೀತಿಯಾಗಿ ನದಿಯ ನೀರು ಮಲಿನ ಆಗ್ತಾ ಇದೆ, ನಾವು ಅದನ್ನೇ ಕುಡಿತಾ ಇದ್ದೇವೆ, ಅಂದರೆ ಪಂಚಾಯತ್ ಮಟ್ಟದಲ್ಲಿ ನದಿಯ ನೀರನ್ನೇ ಶುದ್ಧ ಮಾಡಿ ಕೊಡುವಂಥ ಯೋಜನೆಗಳು ನಡೀತಾ ಇದೆ. ಈ ಹಂತದಲ್ಲಿ ಜನರು ಯಾವ ರೀತಿ ಅವೇರ್ನೆಸ್ ತಗೊಳ್ಬೇಕು ಮತ್ತು ಇದನ್ನು ತಡೀಲಿಕ್ಕೆ ಸರ್ಕಾರ ಕ್ರಮಗಳು, ನೀವು ಹೇಳಿದ್ರೆ ಈಗಾಗಲೇ ಕಾನೂನಿನ ಮೂಲಕ ಒಂದು ಮಾಡಬೇಕಾಗುತ್ತೆ, ಇಂತಹ ಕ್ರಮಗಳಿಗೆ ಕಾನೂನು ಅವಶ್ಯವಾಗಿರ್ತದೆ. ಯಾಕಂತೇಳಿದರೆ ಕುಡಿಯುವ ನೀರನ್ನೇ ಮಲಿನ ಮಾಡ್ತಾ ಇದ್ದಾರೆ. ಈ ಮಣ್ಣು ಮತ್ತು ಜಲ ಎರಡು ಮಲಿನ ಆಗದೇ ಇರುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡದ್ದು, ಕೈಗೊಳ್ಳಲಿರುವ ಕ್ರಮಗಳು, ಇದರ ಬಗ್ಗೆ ಹೇಳ್ಬೋದು. ನಮ್ಮ ಜನರ ಸಹಕಾರ ಎಲ್ಲಿ ಬೇಕಾಗಿದೆ ಅಂದರೆ ನಮ್ಮ ತ್ಯಾಜ್ಯವನ್ನು ನಮ್ಮ ವ್ಯಾಪ್ತಿಯಿಂದ ಹೊರಗೆ ಹಾಕಿದರೆ ನಾವು ಸೇಫ್ ಅನ್ನುವಂಥ ಕಾನ್ಸೆಪ್ಟ್ ನಮ್ಮದು ಹೋಗಬೇಕು. ನಮ್ಮ ತ್ಯಾಜ್ಯವನ್ನು ಪರಿಣಾಮಕಾರಿ ವಿಲೇವಾರಿ ಆಗಬೇಕಾದ್ರೆ ಏನು ಮಾಡಬೇಕು, ಈ ಒಂದು ವಿಚಾರಗಳು ಜನರ ಮನಸ್ಸಿನಲ್ಲಿ ಬರಬೇಕಾಗಿದೆ. ಅದರ ಸೀರಿಯಸ್ನೆಸ್ ಜನರು ಅರ್ಥ ಮಾಡಿಕೊಳ್ಬೇಕಾಗಿದೆ. ನಮಗೀಗ ಎಲ್ಲ ಕಡೆ ಪಂಚಾಯತ್ನಲ್ಲಿ ನಾವು ಕಲೆಕ್ಷನ್ ಸೆಂಟರ್ಸನ್ನು ಮಾಡಿದ್ದೇವೆ. ಸಾಧ್ಯವಾದಷ್ಟು ತ್ಯಾಜ್ಯವನ್ನು ನಮ್ಮ ಕಲೆಕ್ಷನ್ ಸೆಂಟ್ರಿಗೆ ಕೊಡುವ ಹಾಗೆ ಅವರು ಕಾರ್ಯನಿರ್ವಹಿಸಬೇಕು ಅಥವಾ ಆ ರೀತಿಯ ಆಲೋಚನೆಯನ್ನು ಮಾಡಬೇಕು. ಹಾಗೆ ಸುಲಭ ಆಗ್ತದೆ ಅಂದೇಳಿ ಎಲ್ಲೆಂದರಲ್ಲಿ ಡಂಪ್ ಮಾಡೋದು ಅಥವಾ ತಾವು ಹೇಳಿದಾಗೆ ಸತ್ತ ಪ್ರಾಣಿಗಳನ್ನು ತೆಗೆದು ನದಿಗೆ ಹಾಕುವುದು, ಅದೆಲ್ಲಕ್ಕಿಂತ ಸತ್ತ ಪ್ರಾಣಿಗಳನ್ನು ಪರಿಣಾಮಕಾರಿ ಹೂದು ಹಾಕ್ಬೋದು, ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ನಮ್ಮ ರಿವರನ್ನು ಅಂಥ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾವು ನೋಡಲಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲ ಯಾವುದೋ ದೊಡ್ಡ ಕೆಮಿಕಲ್ ಇಂಡಸ್ಟ್ರಿ ಈ ಥರ ಎಲ್ಲ ಹಾನಿ ಆದದ್ದು ಯಾವುದೂ ನೋಡಿಲ್ಲ. ಆದರೂ ಕೂಡ ನಾವು ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು, ರಿವರ್ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ನಮ್ಮದು ಧರ್ಮ ಇದೆ. ಆದ್ದರಿಂದ ಜನರು ಆದಷ್ಟು ರಿವರಿಗೆ ಬಿಡುವ ಬದಲು ಅದನ್ನು ಸಂಸ್ಕರಿಸಿ ಬಿಡೋಕ್ಕೆ ಬೇಕಾದಂಥ ವೈಜ್ಞಾನಿಕ ವಿಧಾನಗಳಿವೆ. ಅದರ ಬಗ್ಗೆ ನಮ್ಮ SBM ಕೂಡ ನಮಗೆ ಅದನ್ನು ಪ್ರಮೋಟ್ ಮಾಡ್ತದೆ. ಅದನ್ನು ತಿಳ್ಕೊಂಡು ಅಂತ ಎಲ್ಲಾದರೂ ಆ ಥರದ ಒಂದು ಗಂಭೀರವಾದ ಸಮಸ್ಯೆಗಳಿದ್ದದ್ದನ್ನು ನಮ್ಮ SBM ವಿಭಾಗಕ್ಕೆ ಮಾಹಿತಿ ಕೊಟ್ಟರೆ ಅಥವಾ ನಮ್ಮ ಉಡುಪಿ ಜಿಲ್ಲಾ ಪಂಚಾಯತಿಗೆ ತಿಳಿಸಿದರೆ ಅಲ್ಲಿ ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಯಾವ
ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ ಹಾಕೊಳ್ತದೆ. ಇನ್ನು ಪರಿಸರ ಮಾಲಿನ್ಯದ ವಿಚಾರಕ್ಕೆ ಬರುವುದಾದ್ರೆ ಪ್ಲಾಸ್ಟಿಕ್ ಬಹಳ ದೊಡ್ಡ ಒಂದು ರೀತಿಯಲ್ಲಿ ದುಷ್ಪರಿಣಾಮ ಬೀರುತ್ತದೆ ಪರಿಸರದ ಮೇಲೆ. ಅದು ಪ್ಲಾಸ್ಟಿಕ್ ನಿಷೇಧ ಅನ್ನುವಂಥದ್ದು ಹಲವು ಬಾರಿ ಘೋಷಣೆ ಆಗಿದೆ, ಆದರೂ ಪ್ಲಾಸ್ಟಿಕ್ ಬಳಕೆ ನಿತ್ಯ ನಿರಂತರವಾಗಿ ಮುಂದುವರೆದಿದೆ. ಪ್ರತಿ ಮನೆಯಲ್ಲಿ ಪ್ರತಿದಿನವೂ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಆಗ್ತದೆ, ಹಾಲಿನ ಪ್ಯಾಕೆಟ್ನಿಂದ ಹಿಡಿದು ಅನೇಕ ಬೇರೆ ಬೇರೆ ರೀತಿಯಲ್ಲಿ. ಈ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಲಿಕ್ಕೆ, ಅದರಿಂದ ಪರಿಸರದ ಮೇಲೆ ಆಗೋ ದುಷ್ಪರಿಣಾಮವನ್ನು ತಡೀಲಿಕ್ಕೆ ಯಾವುದಾದ್ರೂ ಯೋಜನೆಗಳಿದ್ದರೆ ಅದು ಪರಿಣಾಮ ಬೀರ್ಬೋದಲ್ವ ಸರ್? ತುಂಬ ಇದೊಂದು ಭಾಳ ಪ್ರಚಲಿತವಾಗಿರತಕ್ಕಂಥ ಒಂದು ವಿಚಾರ, ಪ್ಲಾಸ್ಟಿಕ್ ಬಳಕೆ ಮಾಡಬೇಕೆ, ಬಿಡಬೇಕೆ, ನಿಷೇಧ ಮಾಡಬೇಕೆ, ಪ್ಲಾಸ್ಟಿಕನ್ನೇ ಬ್ಯಾನ್ ಮಾಡಬೇಕೆ ಅಂದರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳ್ತೇನೆ. ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ನಾವು ಆ್ಯಕ್ಚುಲಿ ಒಂದು ವೇಸ್ಟಿಂದ ಮಾಡುವಂಥ ಮೆಟೀರಿಯಲ್. ನಾವು ಪ್ಲಾಸ್ಟಿಕನ್ನು ಮ್ಯಾನುಫ್ಯಾಕ್ಚರ್ ಮಾಡದಿದ್ದರೆ ಅದು ಮತ್ತೊಂದು ವೇಸ್ಟ್, ನಮಗೆ ವೇಸ್ಟಾಗಿ ಉಳಿತದೆ. ಆ ವೇಸ್ಟಿಂದ ನಾವು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡುವುದು. ಆದ್ದರಿಂದ ನೀವು ಒಂದು ನಾವೇ ಆಲೋಚನೆ ಮಾಡಿದರೆ ಒಂದು ಬೆಳಗಿಂದ ಸಂಜೆವರೆಗೆ ನಾವು ಎಷ್ಟು ಪ್ಲಾಸ್ಟಿಕ್ ಮೆಟೀರಿಯಲ್ಗಳನ್ನು ಉಪಯೋಗಿಸ್ತಿದ್ದೇವೆ. ನಾವು ಕೂತ್ಕೊಳ್ಳೋ ಕುರ್ಚಿಯಿಂದ ಹಿಡಿದು ಅನೇಕ ರೀತಿಯ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸ್ತೇವೆ. ಪ್ಲಾಸ್ಟಿಕ್ ಒಂದು ಆ್ಯಕ್ಚುಲಿ ಒಂದು ಒಳ್ಳೆಯ ಒಂದು ಮೆಟೀರಿಯಲ್. ಇದರಲ್ಲಿ ಪ್ಲಾಸ್ಟಿಕ್ಕಿಂದ ದೋಷ ಇಲ್ಲ. ಪ್ಲಾಸ್ಟಿಕ್ ನಾವು ಏನು ಮಾಡಿದ್ದೇವೆ ಅಂದರೆ ಪ್ಲಾಸ್ಟಿಕ್ಕನ್ನು ಉಪಯೋಗಿಸುವ ಮಾದರಿಯಲ್ಲಿ ದೋಷ ಉಂಟಾಗಿದೆ. ಯಾವುದು ಮಾದರಿ ಅಂತ ಹೇಳಿದರೆ, ನಾವು ತಿನ್ನು ಪ್ಲಾಸ್ಟಿಕ್ಕನ್ನು ಉಪಯೋಗಿಸಿ ನಮ್ಮ ಕೆಲವು ಈಗ ಹೂ ಹಾಕುವ ಕೊಡುವ ಕ್ಯಾರಿ ಬ್ಯಾಗು ಈ ಥರ ಕ್ಯಾರಿ ಬ್ಯಾಗ್ಗಳನ್ನು ಜಾಸ್ತಿ ಮಾಡಿದ್ದೇವೆ. ನಮ್ಮ ಬ್ಯಾಗ್ಗಳನ್ನು ತಗೊಂಡೋಗಿ ಸಾಮಾನು ತರುವ ಬದಲಿಗೆ ಕ್ಯಾರಿ ಬ್ಯಾಗ್ಗಳನ್ನು ಉಪಯೋಗಿಸುವ ಜಾಸ್ತಿ ಮಾಡಿದ್ದೇವೆ. ಈ ಕ್ಯಾರಿ ಬ್ಯಾಗ್ಗಳು ಉಪಯೋಗಿಸ್ಕೊಂಡದ್ದು ನಾವು ಏನಾಗಿದೆ ಅಂತ ಹೇಳಿದ್ರೆ, ಈ ಕ್ಯಾರಿ ಬ್ಯಾಗನ್ನು ಮತ್ತೆ ವಾಪಸ್ ರೀಸೈಕಲ್ ಮಾಡೋದಕ್ಕಿಂತ ಹೊಸ ಕ್ಯಾರಿ ಬ್ಯಾಗ್ ಮಾಡೋದು ಭಾಳಷ್ಟು ಚೀಪ್. ಆದ್ದರಿಂದ ಈ ಕ್ಯಾರಿ ಬ್ಯಾಗನ್ನು ನಾವು ಅಲ್ಲಿಂದರಲ್ಲಿ ಬಿಸಾಕುವ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿದೆ. ಆ್ಯಕ್ಚುಲಿ ನಾವು ಕ್ಯಾರಿ ಬ್ಯಾಗನ್ನು ಬಿಸಾಕುವ ಬದಲಿಗೆ ಇದೇ ನಮ್ಮ SLRM ಘಟಕಗಳಿಗೆ ಕೊಟ್ಟರೆ ಅದು ಒಂದು ಹಂತದಿಂದ ಮೇಲಿದ್ದು ರೀಸೈಕ್ಲಿಗೆ ಹೋಗ್ತದೆ, ಇಲ್ಲ ಅಂದರೆ ನಮ್ಮ ಬರ್ನಿಂಗ್ ಯಾರ್ಡಿಗೆ ಹೋಗಿ ಬರ್ನ್ ಆಗಿ ಹೋಗ್ತದೆ. ಆದ್ದರಿಂದ ಇದು ಪ್ಲಾಸ್ಟಿಕ್ ಬಳಕೆ ಆದದ್ದು ಅಂದರೆ ನಮ್ಮ ಉಪಯೋಗದಲ್ಲಿ ಆದ ತಪ್ಪಿನಿಂದ ಆದ ಒಂದು ಪ್ರಮಾದಗಳೇ ಹೊರತು ಇದು ಪ್ಲಾಸ್ಟಿಕ್ನಿಂದ ತೊಂದರೆ ಆದದ್ದಲ್ಲ. ಆದ್ದರಿಂದ ಈ ಕ್ಯಾರಿ ಬ್ಯಾಗನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಈಗ ಕಾನೂನಿನ ಮೊರೆ ಹೋಗ್ತೇವೆ. ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ರೀತಿಯ ಒಂದು ಆಲೋಚನೆ. ಇದು ತಪ್ಪೇನಿಲ್ಲ. ಇದರಲ್ಲಿ ಆ ರೀತಿ ಕ್ಯಾರಿ ಬ್ಯಾಗ್ಗಳನ್ನು ನಾವು ಎಲ್ಲೆಂದರಲ್ಲಿ ಬಿಸಾಗುವ ಸಂಸ್ಕೃತಿಯನ್ನಾದರೂ ಬಿಡಬೇಕು, ಇಲ್ಲಾಂದರೆ ಆ ರೀತಿಯ ತೆಳು ಪ್ಲಾಸ್ಟಿಕ್ ಇರುವಂಥ ಆದಷ್ಟು ರೀಸೈಕಲ್ ಆಗುವಂಥ ಮೆಟೀರಿಯಲ್ ಇರುವಂಥ ಪ್ಲಾಸ್ಟಿಕ್ ಪ್ರಾಡಕ್ಟ್ಗಳನ್ನು ಮಾತ್ರ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಕಾನ್ಸೆಪ್ಟ್. ಕಾನೂನಿನಲ್ಲಿ ನಾವು ಖಾಲಿ ಒಂದು ಪ್ಲಾಸ್ಟಿಕ್ ನಿಷೇಧ ಇರುವುದರಿಂದ ತುಂಬ ಉಪಯೋಗ ಆಗ್ತದೆ ಅಂತ ನಾನು ಭಾವಿಸುವುದಿಲ್ಲ. ಅದರ ಬದಲಿಗೆ ನಾವು ಪ್ಲಾಸ್ಟಿಕ್ ಉಪಯೋಗಿಸಿದ್ರೂ ಕೂಡ ಅದನ್ನು ಪುನರ್ಬಳಕೆ ಅಥವಾ ಬರ್ನಿಂಗ್ ಯಾರ್ಡ್ ಇದೆರಡಕ್ಕೆ ಕಳಿಸುವಂಥ ಒಂದು ವೈಜ್ಞಾನಿಕ ವ್ಯವಸ್ಥೆ ಇದೆಯಲ್ಲ, ಅದು ಪರಿಣಾಮಕಾರಿಯಾಗಿದ್ರೆ ಪ್ಲಾಸ್ಟಿಕ್ಕಿನಿಂದ ನನ್ನ ಲೆಕ್ಕದಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಸ್ವಚ್ಛ ನೆಲ ಸ್ವಚ್ಛ ಜಲ, ಇದಕ್ಕಾಗಿ ಸರ್ಕಾರದ ಯೋಜನೆಗಳು ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಪ್ರತಿ ಗ್ರಾಮಗಳ ಮಟ್ಟದಲ್ಲೂ ಕಾರ್ಯಗಳು ಅನುಷ್ಠಾನಗೊಳ್ತಾ ಇದೆ. ಈ ಯೋಜನೆಗಳನ್ನು ಜನರನ್ನು ಪೂರ್ಣವಾಗಿ ತಲುಪಿ ಜನರು ಪರಿಪೂರ್ಣವಾಗಿ ಸ್ವಚ್ಛ ನೆಲ ಮತ್ತು ಸ್ವಚ್ಛ ಜಲನ ಉಳಿಸ್ಕೊಳ್ಬೇಕಾಗಿ ಆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತಿನ ದಿನದಲ್ಲಿ. ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಸಾಮಾನ್ಯವಾಗಿ ನಾನು ಯಾವುದನ್ನು ಕಮೆಂಟ್ ಮಾಡೋದಲ್ಲ, ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಸಮಸ್ಯೆಗಳು ಬಂದಾಗಷ್ಟೇ ನಾವು ಅದರ ಬಗ್ಗೆ ಹೋರಾಡ್ತೇವೆ ಅಥವಾ ಆಲೋಚನೆ ಮಾಡ್ತೇವೆ. ನಮಗೆ ಮುಂದೆ ಒಂದು 30 ವರ್ಷದ ನಂತರ 20 ವರ್ಷದ ನಂತರ ಏನೋ ಸಮಸ್ಯೆಗಳು ಬರ್ಬೋದು ಅನ್ನುವಂಥ ಒಂದು ಕಲ್ಪನೆ ಏನಾದರೂ ಬಂದರೆ, ಆ ರೀತಿಯ ಒಂದು ವಿಚಾರಧಾರೆಗಳು ಬಂದರೆ ಅದಕ್ಕೆ ನಾವು ಪರಿಣಾಮಕಾರಿಯಾಗಿ ಸ್ಪಂದಿಸುವುದಿಲ್ಲ. ಇವತ್ತು ನಮಗೆ ಏನು ಸಮಸ್ಯೆ ಉಂಟಾಗಿದೆ ಅದಕ್ಕೆ ನಾವು ಸ್ಪಂದಿಸ್ತೇವೆ, ಇವತ್ತು ನಮಗೆ ಸಮಸ್ಯೆ ಇಲ್ಲ ಆದರೆ ಆ ಬಗ್ಗೆ ನಾವು ಸ್ಪಂದಿಸುವುದಿಲ್ಲ. ಇದು ಒಂದು ಜನರಲ್ ಆಗಿರುವಂಥ ವಿಚಾರ. ಆದ್ದರಿಂದ ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವತ್ತು ಇದು ಇಷ್ಟು ಗಂಭೀರವಾಗಿ ಸಮಸ್ಯೆ ಆದಮೇಲೆ ಜನರಿಗೆ ಇದಕ್ಕೆ ಪರಿಹಾರ ಬೇಕು ಅನ್ನುವಂಥದ್ದು ಬರ್ತದೆ. ಈಗ ನಮಗೆ ಕುಡಿಯುವ ನೀರು ಆರಾಮವಾಗಿ ಸಿಗ್ತಾ ಇರುವಾಗ ನಾವು ಕುಡಿಯುವ ನೀರನ್ನು ಉಳಿಸ್ಕೊಳ್ಳೋದು ಮತ್ತು ಸಂರಕ್ಷಿಸುವುದು ಇದರ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಯಾವಾಗ ನಮಗೆ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗ್ತದೆ ಆವಾಗ ನಮಗೆ ಕುಡಿಯುವ ನೀರು ಬೇರೆ ಕಡೆಯಲ್ಲಿ ಎಲ್ಲಿ ಸಿಗ್ತದೆ ಅಥವಾ ಇದ್ದ ಕುಡಿಯುವ ನೀರು ನಾವು ಹೇಗೆ ಸಂರಕ್ಷಣೆ ಮಾಡಬಹುದು, ಇವೆಲ್ಲ ಆಲೋಚನೆಗಳು ಬರ್ತವೆ. ಸಮಸ್ಯೆಗಳು ಏನಾದರೆ ನಮ್ಮ ಏನು ಬಾಟಮಿಗೆ ಸಮಸ್ಯೆಗಳು ಬಂದಾಗ ನಾವು ಅದಕ್ಕೆ ಎದ್ದು ನಿಲ್ತೇವೆ. ನಮ್ಮ ಸಮಸ್ಯೆಗಳು ದೂರಗಾಮಿ ಪರಿಣಾಮ ಇರುವಂಥ ಆಲೋಚನೆಗಳು ಬಂದಾಗ ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ಸ್ಪಂದನೆ ಮಾಡುವುದಿಲ್ಲ. ಆದ್ದರಿಂದ ಸರ್ಕಾರದ ಎಷ್ಟೇ ಒಂದು ವೈಜ್ಞಾನಿಕ ಆಲೋಚನೆ ಉಳ್ಳಂಥ ಕಾರ್ಯಕ್ರಮಗಳು ಬಂದರೂ ಕೂಡ ಅದು ಆ ಪರಿಸರಕ್ಕೆ ಇಮಿಡಿಯೇಟ್ ಎಫೆಕ್ಟ್ ಕೊಡದೇ ಇದ್ದರೆ ಜನ ಅದನ್ನು
ಸ್ವೀಕಾರ ಮಾಡೋದು. ಇದು ಒಂದು ಸಾಮಾನ್ಯ ತೊಂದರೆ ಎಲ್ಲ ಇದೆ, ಆದರೆ ಇದನ್ನು ಓವರ್ ರೂಲ್ ಮಾಡಿ ಜನರಿಗೆ ತಿಳುವಳಿಕೆ ಕೊಟ್ಟು ಇದು ಮುಂದೆ ಸಮಸ್ಯೆ ಆಗ್ತದೆ, ಇವತ್ತು ಇಲ್ಲಿ ಸಮಸ್ಯೆ ಆಗಿದೆ, ನಾಳೆ ಆ ಸಮಸ್ಯೆ ನಮ್ಮ ಊರಿಗೂ ಬರ್ತದೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆ ನಾಳೆ ಇಲ್ಲಿ ಬರ್ತದೆ, ಆದ್ದರಿಂದ ನಾವು ಈ ಪರಿಸರವನ್ನು ಉಳಿಸ್ಕೊಳ್ಬೇಕಾದ ಒಂದು ನೆಸೆಸಿಟಿ ಇದೆ ಅನ್ನುವಂಥದ್ದನ್ನು ಜನರಿಗೂ ತಿಳುವಳಿಕೆ ಮಾಡಬೇಕು. ಭಾಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳ ಚೈಲ್ಡ್ಹುಡ್ ಮಟ್ಟದಲ್ಲಿ, ವಿದ್ಯಾರ್ಥಿಗಳ ಮಟ್ಟದಲ್ಲಿ ಇದನ್ನು ತಿಳುವಳಿಕೆಯನ್ನು ಕೊಟ್ಟರೆ ಅವರು ಖಂಡಿತವಾಗಿ ಈ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ರೀತಿಯಲ್ಲಿ ಈ ಜಲ ಮತ್ತು ನೆಲವನ್ನು ಉಳಿಸ್ಕೊಳ್ಳಲಿಕ್ಕೆ ಪರಿಣಾಮಕಾರಿಯಾದ ಒಂದು ಅಸ್ತ್ರ ಆಗ್ತಾರೆ ಅಂತ ನಾನು ನಂಬುತ್ತೇನೆ. ಧನ್ಯವಾದ ಸರ್. ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಅನುಷ್ಠಾನವಾಗುವ ಕಾರ್ಯಕ್ರಮಗಳ ಬಗ್ಗೆ ಇದುವರೆಗೆ ಕುಂದಾಪುರ ವಿಭಾಗದ ನೀರು ಮತ್ತು ನೈರ್ಮಲ್ಯ ಎಂಜಿನಿಯರಿಂಗ್ ಇಲಾಖೆಯ ಸಹಾಯಕ ಎಂಜಿನಿಯರ್ ರವಿಶಂಕರ್ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ಇದು ಇಂದಿನ ರೇಡಿಯೋ ಸರಣಿ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಬಾನುಲಿ ಸರಣಿ ಕಾರ್ಯಕ್ರಮ ಕೇಳಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರ FM ಫ್ರೀಕ್ವೆನ್ಸಿ 90.4 ಮೆಗಾಹರ್ಟ್ಸ್. ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ.